ನೀರಿನ ಟ್ಯಾಂಕ್ಗೆ ಕಿಡಿಕೇಡಿಗಳು ವಿಷ ಬೆರೆಸಿದ ಘಟನೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಸುಂಟಿಕೊಪ್ಪದಲ್ಲಿ ನಡೆದಿದೆ. ಸದ್ಯ ಸುಂಟಿಕೊಪ್ಪ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ನೀರಿನ ಟ್ಯಾಂಕ್ಗೆ ವಿಷ ಬೆರೆಸಲಾಗಿತ್ತು. ಶೌಚಾಲಯ ಸ್ವಚ್ಛಗೊಳಿಸುವ ವೇಳೆ ಪ್ರಕರಣ ಬೆಳಕಿಗೆ ಬಂದಿದೆ. ಅದಹಾಗೆ ಶಾಲಾ ಸಿಬ್ಬಂದಿ ಲತಾಗೆ ವಿಷ ಬೆರೆತಿರುವ ಸಂಗತಿ ಗಮನಕ್ಕೆ ಬಂದಿತು. ಕೂಡಲೇ ಎಚ್ಚೆತ್ತ ಅವರು ಸಮಯ ಪ್ರಜ್ಞೆ ಮೆರೆದು ಶಿಕ್ಷಕರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಬಳಿಕ ಶಾಲಾ ಆಡಳಿತ ಮಂಡಳಿಯಿಂದ ಸುಂಟಿಕೊಪ್ಪ ಪೊಲೀಸ್ ಠಾಣೆಗೆ ಮೌಖಿಕ ದೂರು ನೀಡಲಾಗಿದೆ. ಇನ್ನು ಶಾಲಾ ಆವರಣ ಪುಂಡರ ಅಡ್ಡೆಯಾಗಿದ್ದು ಮದ್ಯವ್ಯಸನಿಗಳು ಸಂಚೆಯಾದರೆ ಸಾಕು, ಶಾಲೆ ಆವರಣವನ್ನೇ ಅಡ್ಡ ಮಾಡಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಹಿಂದೆಯೂ ಕೂಡ ಕಿಡಿಗೇಡಿಗಳ ನಿಯಂತ್ರಣಕ್ಕೆ ಹಲವಾರು ಬಾರಿ ಶಿಕ್ಷಕರು ಸ್ಥಳೀಯ ಪಂಚಾಯಿತಿ ಹಾಗೂ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಸದ್ಯ ಘಟನೆ ಸಂಬಂಧ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಶಿಕ್ಷಕರು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ.